ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಕ್ಕಿ ಯಶ್ ಯೂಟ್ಯೂಬ್ ಚಾನಲ್. ದರ್ಶನ್ ಅವರ 50ನೇ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ಬಂದು ಕೇವಲ 15 ದಿನಗಳಲ್ಲಿ ಒಂದು ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರಿದೆ. ಇನ್ನೊಂದ್ಸಲ ಹೇಳುವರು, ದರ್ಶನ್ ಅವರ 50ನೇ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ಕೇವಲ 15 ದಿನಗಳಲ್ಲಿ ಒಂದು ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರಿದೆ. ಯಾಕೆ 2 ಸಲ ಹೇಳಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ತುಂಬ ಜನ ನಾನು ಮುಂಚೆಲ್ಲ ನೋಡ್ತಾ ಇದ್ದೆ ಫೇಸ್ಬುಕ್, ಅದರಲ್ಲೆಲ್ಲ ದರ್ಶನ್ ಅವ್ರನ್ನ ಟ್ರಾಲ್ ಮಾಡ್ತಾ ಇದ್ರು. ಹೇಗೆ ಅಂತಂದ್ರೆ, ಅವ್ರು ಎಷ್ಟೇ ಸಿನಿಮಾ ಮಾಡಿದ್ರು ಅವರ ಒಂದು ಸಿನಿಮಾಗಳು 100 ಕೋಟಿ ಕ್ಲಬ್ನ ಸೇರಿಲ್ಲ, 1 ಕೋಟಿ ಕ್ಲಬ್ ಸೇರಿಲ್ಲ, ಹಂಗೆ ಹಿಂಗೆ ಅಂತ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ರು. ಸೊ ಅವ್ರಿಗೋಸ್ಕರನೇ ಮತ್ತೆ ಮತ್ತೆ ಹೇಳಿದ್ದೀನಿ, ಈ ಒಂದು ಸಿನಿಮಾ 15 ದಿನಗಳಲ್ಲಿ, 100 ದಿನ ಅಲ್ಲ, 15 ದಿನಗಳಲ್ಲಿ 100 ಕೋಟಿ ಕ್ಲಬ್ ಸೇರಿದೆ. ಸೊ ತುಂಬ ಖುಷಿ ಆಗ್ತದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಐ ತಿಂಕ್ ನನಗಂತೂ ಹೆವಿ ಖುಷಿ ಆಗ್ತದೆ. ಯಾಕೆ ಅಂತಂದರೆ, ನಮ್ಮ ಒಂದು ಕನ್ನಡ ಸಿನಿಮಾಗಳು ಇವಾಗ 100 ಕೋಟಿ, 200 ಕೋಟಿ, 300 ಕೋಟಿ ಎಲ್ಲ ಮಾಡ್ತಾ ಇದೆ ಅಂತಂದರೆ ತಮಾಷೆ ಮಾತಲ್ಲ. ಸೊ ತುಂಬ ಖುಷಿಯಾದಂಥ ವಿಷಯ. ಸೊ ಈ ಒಂದು ಸಿನಿಮಾ ಇಷ್ಟು ಸಕ್ಸಸ್ ಆಗೋದಕ್ಕೆ ಬರೀ ದರ್ಶನ್ ಫ್ಯಾನ್ಸ್ ಅಂತ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ, ಎಲ್ಲ ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ನೋಡೋದಕ್ಕೆ ಹೋದಾಗ ನೀವು ನೋಡಿರ್ಬೋದು, ಬೇರೆ ಹೀರೋ ಫೋಟೋಸ್ಗಳನ್ನು ಕೂಡ ಬ್ಯಾನರಲ್ಲಿ ಹಾಕ್ಸಿರ್ತಾರೆ. ಸೊ ಯಶ್ ದರ್ಶನ್ದು ಕೂಡ ತುಂಬ ಥಿಯೇಟರ್ಗಳಲ್ಲಿ ನೋಡಿದೆ, ಬ್ಯಾನರ್ಗಳನ್ನ ಹಾಕ್ಸಿದ್ರು. ಸೊ ಈ ರೀತಿ ಒಂದು ಯೂನಿಟಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಸಿನಿಮಾಗಳು ಇವಾಗ ಕನ್ನಡ ಸಿನಿಮಾಗಳು ಕೂಡ 100 ಕೋಟಿ, 200 ಕೋಟಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಇದೇ ರೀತಿ ಒಂದು ಮೇಂಟೈನ್ ಮಾಡಿ ಯೂನಿಟಿನ. ಯಾಕೆಂತಂದರೆ, ನಾವು ಯಾರ ಹತ್ರ ಕಾಂಪಿಟೇಷನ್ ಮಡಿಕೋಬೇಕು ಅಂತಂದರೆ ಬೇರೆ ಭಾಷೆಯವ್ರ ಹತ್ರ ಮಡಿಕೋಬೇಕು ಹೊರತು ನಮ್ಮ ನಮ್ಮ ಹೀರೋಗಳ ಮಧ್ಯೆ ಮಡಿಕೋಬಾರ್ದು. ಸೊ ಆದರೂ ಕೂಡ ತುಂಬ ಜನ ಕಿತ್ತಾಡ್ತಾ ಇರ್ತಾರೆ, ನಮ್ಮ ಫ್ಯಾನ್ಸ್ ಹಿಂಗೆ, ನಮ್ಮ ಬಾಸ್ ಹಿಂಗೆ, ನಿಮ್ಮ ಬಾಸ್ ಹಂಗೆ ಹಂಗೆ ಹಿಂಗೆ ಅಂತ. ಸೊ ಅವೆಲ್ಲ ಬಿಟ್ಬಿಡಿ. ಸೊ ಸೈಲೆಂಟಾಗಿ ಸಿನಿಮಾಗಳು ನೋಡಿ ಎಂಜಾಯ್ಮೆಂಟ್ ಮಾಡಿ, ಎಲ್ಲ ಯೂನಿಟಿ ಮೇಂಟೈನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂನಿಟಿ ಮೇಂಟೈನ್ ಮಾಡಿದಾಗ ಮಾತ್ರ ನಮ್ಮ ಒಂದು ಕನ್ನಡ ಸಿನಿಮಾಗಳು 100, 200, 300 ಕೋಟಿ ಮಾಡ್ತವೆ. ಜೊತೆಗೆ ನಮ್ಮ ಒಂದು ಸಿನಿಮಾಗಳನ್ನ ಬೇರೆ ಭಾಷೆಯವರು ಕೂಡ ರಿವ್ಯೂ ಮಾಡ್ತಾರೆ. ಸೊ ಇವಾಗ ನೀವು ನೋಡಿರ್ಬೋದು, ಎಲ್ಲ ಒಂದು ಸಿನಿಮಾಗಳು, ದರ್ಶನ್ ಸಿನಿಮಾ, ಕುರುಕ್ಷೇತ್ರ ಸಿನಿಮಾ ಬಂದು, ಜೊತೆಗೆ KGF ಸಿನಿಮಾನ, ಎಲ್ಲ ಬೇರೆ ಭಾಷೆಯವರೆಲ್ಲ ರಿವ್ಯೂ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಇವಾಗ ಎಲ್ರಿಗೂ ತಲುಪ್ತಾ ಇದೆ ನಮ್ಮ ಒಂದು ಕನ್ನಡ ಸಿನಿಮಾಗಳು. ಸೊ ಈ ರೀತಿ ನಾವು ಯೂನಿಟಿಯಾಗಿದ್ದಾಗ ಎಲ್ಲ ಫ್ಯಾನ್ಸ್ಗಳು ಖಂಡಿತವಾಗ್ಲೂ ನಮ್ಮ ಒಂದು ಸಿನಿಮಾಗಳು 100 ಕೋಟಿ ದಾಟುತ್ತೆ. 100 ಕೋಟಿ ಏನು, 200, 300 ಕೋಟಿನೇ ಮಾಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಯೂನಿಟಿ ಮೇಂಟೈನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಈ ಒಂದು ಸಿನಿಮಾಗಳ ಬಗ್ಗೆ, ಈ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ರಿವ್ಯೂನು ಕೂಡ ಮಾಡಿದ್ದೆ. ಆದರೂ ಕೂಡ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿಗೆ ನೆಗೆಟಿವ್ ರಿವ್ಯೂನ ಕೊಟ್ಟಿದ್ರು ಕುರುಕ್ಷೇತ್ರ ಸಿನಿಮಾ ಬಗ್ಗೆ. ಏನಕ್ಕೆ ಅಂತಂದರೆ, ಅವರ ಒಂದು ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಡಿಫ್ರೆಂಟ್ ಆದಂಥ ಒಂದು ವೀಡಿಯೋಗಳನ್ನ ಮಾಡ್ತಾರೆ, ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸೊ ಅದು ಅವರು ಬಿಟ್ಟಿದ್ದು, ಅವರ ಒಂದು ಲೈಫ್ ಯಾವ ರೀತಿ ಇರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಬಟ್ ಇರೋದನ್ನ ಮಾತಾಡಿ, ಇಲ್ದಿರೋದನ್ನೆಲ್ಲ ಮಾತಾಡಬೇಡಿ. ಯಾಕೆಂದರೆ, ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಂದರೆ ಹಿಂಗೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತೇಳಿ ಒಪ್ಕೊಳ್ಳೋಣ. ನೀವು ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದ್ಕೊಂಡ್ರೆ ಏನು ಪ್ರಯೋಜನ? ಸೊ ಈ ರೀತಿ ಎವಿಡೆನ್ಸ್ಗಳು ಸಿಕ್ಬಿಡುತ್ತೆ ನಮ್ಗೆ. ಇವಾಗ ನೋಡಿ, ಕುರುಕ್ಷೇತ್ರ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರು ತುಂಬ ಜನ. ಇವಾಗ 100 ಕೋಟಿ ಏನಕ್ಕೆ ಮಾಡ್ತು ಚೆನ್ನಾಗಿಲ್ಲದ್ಮೇಲೆ? ಚೆನ್ನಾಗಿಲ್ಲ ಅಂದಿದ್ರೆ ಈ ಒಂದು ಸಿನಿಮಾ 100 ಕೋಟಿ ಮಾಡ್ತಾನೆ ಇರಲಿಲ್ಲವಲ್ಲ. 100 ದಿನಕ್ಕೆ ಬೇಕಾದ್ರೆ ಒಂದು 50 ಕೋಟಿ ಮಾಡ್ತಿತ್ತೇನೋ ಅಲ್ವಾ? ಸೊ ಒಂದು ಕಾರಣಕ್ಕೆ ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ನಾನು ರಿವ್ಯೂ ಮಾಡಿದಾಗ ಸಿನಿಮಾ ಚೆನ್ನಾಗಿದೆ ಅಂತೇಳಿದ್ದೀನಿ. ಸೊ ಇವಾಗ ಸಿನಿಮಾ 100 ಕೋಟಿ ಸೇರಿದೆ, ಓಕೆನಾ? ಸೊ ಸಿನಿಮಾ ಚೆನ್ನಾಗಿಲ್ಲ ಅಂದವರು ನೀವು ನೋಡ್ಕೊಳ್ಳಿ. ಇವಾಗ ನೀವು ಏನಕ್ಕೆ ಚೆನ್ನಾಗಿಲ್ಲ ಅಂದಿದ್ರೆ, ಇವಾಗ ಏನಕ್ಕೆ 1 ಕೋಟಿ ದುಡ್ಡು ಮಾಡ್ತು ಅಂತ ಇವಾಗ ಜನಗಳು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ನಿಮ್ಮ ಒಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಸೊ ಒಂದು ಕಾರಣಕ್ಕೆ ಏನಿದೆ ಅಷ್ಟನ್ನು ಮಾತ್ರ ಮಾತಾಡಿ. ಓಕೆ ಗೈಸ್, ದರ್ಶನ್ ಅವರ 50ನೇ ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರಿದೆ, ನನಗಂತೂ ತುಂಬ ಖುಷಿ ಆಗ್ತದೆ. ಸೊ ಇದೇ ರೀತಿ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಾ ಇರಿ, ಬರೀ 100 ಅಲ್ಲ 200, 300 ಕೋಟಿ ದಾಟಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಏನನ್ನಿಸ್ತಾ ಇದೆ ಈ ಒಂದು ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರಿರೋದು ಕೇವಲ 15 ದಿನಗಳಲ್ಲಿ? ಸೊ ಕಮೆಂಟ್ ಮಾಡಿ. ಸದ್ಯಕ್ಕೆ ಒಂದು ವೀಡಿಯೋ ಅಷ್ಟೇ, ಲೈಕ್ ಮಾಡಿಬಿಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.